ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಎನ್ಎನ್ಎಂಎಸ್ ಎಕ್ಸಾಮಿನೇಷನ್ ನವೆಂಬರ್ 2016 ಪೇಪರ್ ಫಸ್ಟ್ ಕೀ ಆನ್ಸರ್ಸ್ 2016 ನವೆಂಬರ್ ತಿಂಗಳಿನಲ್ಲಿ ನಡೆದ ಎನ್ಎನ್ಎಂಎಸ್ ಪರೀಕ್ಷೆಯ ಮೊದಲ ಪತ್ರಿಕೆಯ ಪ್ರಶ್ನೆಗಳನ್ನು ಅದರ ಕೀ ಉತ್ತರಗಳೊಂದಿಗೆ ನೋಡೋಣ. ಎನ್ಎನ್ಎಂಎಸ್ ಎಕ್ಸಾಮಿನೇಷನ್ ನವೆಂಬರ್ 2016 ಪೇಪರ್ ಫಸ್ಟ್ ಕ್ಲಾಸ್ 8 ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್. ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ. ಪ್ರಶ್ನೆಗಳು 1-5. ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ಅಕ್ಷರ ಶ್ರೇಣಿಗೂ 4 ಪರ್ಯಾಯಗಳನ್ನು ಕೊಟ್ಟಿದೆ. ಸರಿಯಾದುದನ್ನು ಆರಿಸಿ ಶ್ರೇಣಿಯನ್ನು ಪೂರ್ಣಗೊಳಿಸಿ. ಇಲ್ಲಿ 4 ಆಪ್ಷನ್ಸ್ ಇದ್ದವು. ನಾನು 4 ಆಪ್ಷನ್ಸನ್ನು ಓದೋದಿಲ್ಲ, ನೇರವಾಗಿ ಆನ್ಸರ್ನ ಹೇಳ್ತೀನಿ. ನೀವು ವಿಡಿಯೋ ಪಾಸ್ ಮಾಡಿ ನೋಡ್ಬೋದು. ಫಸ್ಟ್ ಕ್ವಶನ್, ZWVSRONK- ಅಂದರೆ ಕ್ವಶನ್ ಮಾರ್ಕ್ ಇರುವ ಒಂದು ಸ್ಥಳದಲ್ಲಿ ಯಾವ ಸಂಖ್ಯೆ ಬರುತ್ತೆ, ಯಾವ ಅಕ್ಷರಗಳು ಬರ್ತವೆ. 3 JG ಎರಡನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ 1 IKN. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 CDBAB. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 LMNNO. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 XYZXYY. ಪ್ರಶ್ನೆಗಳು 6-10. ಸೂಚನೆಗಳು, ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಸಂಖ್ಯೆಗಳನ್ನು ಆರಿಸಿ ಕೆಳಗಿನ ಸಂಖ್ಯಾಶ್ರೇಣಿಗಳನ್ನು ಪೂರ್ಣಗೊಳಿಸಿ. 11 15 24 40 65-. ಸರಿಯಾದ ಉತ್ತರ 3 101. 3 6 24 144-11520. 4 1152. 6 5 9 6 14-30. 1 21 14. 13 18 25-49-66. 2 36. 4 5 13 40-104-. 3 229. ಪ್ರಶ್ನೆಗಳು 11-15. ಕೊಟ್ಟಿರುವ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 34. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 3. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 8. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 67. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 9. 16-20 ಪ್ರಶ್ನೆಗಳು. ಈ ಕೆಳಗಿನ ವೆನ್ ಚಿತ್ರವು ಪ್ರಶ್ನೆಯಲ್ಲಿರುವ 3 ವಸ್ತುಗಳಿಗಿರುವ ಸಂಬಂಧವನ್ನು ಸೂಚಿಸುತ್ತದೆ. ಈ ಸಂಬಂಧವನ್ನು ಸೂಚಿಸುವ ಸರಿಯಾದ ಚಿತ್ರವನ್ನು ಗುರುತಿಸಿ. ಬಹು ಭುಜಾಕೃತಿಗಳು, ಚತುರ್ಭುಜಗಳು, ವರ್ಗಗಳು. 1 B ಚಿತ್ರ. ನೀರು ಆಮ್ಲಜನಕ ಸಂಯುಕ್ತಗಳು. 4 F ಚಿತ್ರ. ಮುಖ್ಯೋಪಾಧ್ಯಾಯರು, ವಿಜ್ಞಾನ ಶಿಕ್ಷಕರು, ಪ್ರಯೋಗಾಲಯ ಸಹಾಯಕರು. 18-2. 18ನೇ ಪ್ರಶ್ನೆಗೆ 2ನೇ ಉತ್ತರ ಸರಿಯಾದದ್ದು ಅಂದರೆ ಈ ಚಿತ್ರ. ವಿದ್ಯಾರ್ಥಿಗಳು ಕಬಡ್ಡಿ ಆಟಗಾರರು, ಹಾಕಿ ಆಟಗಾರರು. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 D ಚಿತ್ರ.
ಪ್ರಶ್ನೆ ಸಂಖ್ಯೆ 20 ಜೋಳ ರಾಗಿ ಧಾನ್ಯಗಳು ಎರಡನೇ ಚಿತ್ರ ಅಂದ್ರೆ ಸಿ ಸೆಕೆಂಡ್ ಒನ್ ಇಸ್ ರೈಟ್ ಆನ್ಸರ್ 21 ರಿಂದ 25ನೇ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲಿ ಸಂಖ್ಯೆಗಳು ಅಥವಾ ಜೋಡಿ ಸಂಖ್ಯೆಗಳು ಅಥವಾ ಅಕ್ಷರಗಳ ಗುಂಪುಗಳ ನಾಲ್ಕು ಗುಂಪುಗಳನ್ನು ಕೊಟ್ಟಿದೆ ಇವುಗಳಲ್ಲಿ ಮೂರು ಒಂದು ರೀತಿಯ ಸಂಬಂಧವನ್ನು ಹೊಂದಿರುತ್ತವೆ ಒಂದು ಮಾತ್ರ ಭಿನ್ನವಾಗಿದೆ ಭಿನ್ನವಾಗಿರುವುದನ್ನು ಗುರುತಿಸಿ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 18 ಇಪ್ಪತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 124 ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 1 10 ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 HRK ಇಪ್ಪತ್ತೈದನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ 1 CEHM ಪ್ರಶ್ನೆಗಳು 26 ರಿಂದ 31 ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಾಮ್ಯತೆಯನ್ನು ಪೂರ್ಣಗೊಳಿಸಿ 26 26ಕ್ಕೆ ಸರಿಯಾದ ಉತ್ತರ 4 17 ಅಂದರೆ ಇಲ್ಲಿ 2 5 ಇದೆ 8 ಅನುಪಾತ ಯಾವುದು ಬರುತ್ತೆ ಅಂದರೆ 17 ಬರುತ್ತೆ 27ನೇ ಪ್ರಶ್ನೆ 5 36 ಇದ್ದರೆ ಈ ಕ್ವಶನ್ ಮಾರ್ಕ್ ಇರುವ ಸ್ಥಳದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ನೋಡಬೇಕು ಮುಂದೆ 64 ಇದೆ 2 7 ಇಲ್ಲಿ ನೇರವಾಗಿ ನಾನು ಉತ್ತರನ ಹೇಳಿಬಿಡ್ತೀನಿ ನೋಡ್ಬೋದು ನೀವು 28ನೇ ಪ್ರಶ್ನೆ ಸೊ 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫಸ್ಟ್ ಒನ್ ಆಪ್ಷನ್ಸ್ ರೈಟ್ ಆನ್ಸರ್ 91 29ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ 2 FSU 30ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ 2 SP6 31ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ 4 MHQ 32 ರಿಂದ 36 ಈ ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವ ಆಕೃತಿಯನ್ನು ಹಾಗೂ ಅದರಲ್ಲಿನ ಪ್ರತಿಯೊಂದು ಚಿತ್ರವು ಒಂದು ಗುಂಪನ್ನು ಪ್ರತಿನಿಧಿಸುತ್ತದೆ ಚಿತ್ರದಲ್ಲಿರುವ ಅಂಕಿಗಳು ಆ ಗುಂಪಿನಲ್ಲಿರುವ ಜನರ ಸಂಖ್ಯೆಯನ್ನು ಸೂಚಿಸುತ್ತದೆ ಇಲ್ಲಿ ತ್ರಿಜ್ಯ ರೈತರು ವೃತ್ತ ಶಿಕ್ಷಕರು ಆನಂತರ ಚೌಕ ವೈದ್ಯರು 37ನೇ ಪ್ರಶ್ನೆ ಎಷ್ಟು ಜನರು ರೈತರು ಮಾತ್ರ ಆಗಿದ್ದಾರೆ 4 7 ಜನ ಎಷ್ಟು ಜನ ಶಿಕ್ಷಕರು ರೈತರಾಗಿದ್ದಾರೆ 1 4 ಎಷ್ಟು ಜನ ಶಿಕ್ಷಕರು ವೈದ್ಯರು ಮತ್ತು ರೈತರಾಗಿದ್ದಾರೆ 1 5 ಎಷ್ಟು ಜನ ವೈದ್ಯರು ರೈತರಾಗಿದ್ದಾರೆ 3 6 ಗುಂಪಿನಲ್ಲಿ ಅಷ್ಟು ಎಷ್ಟು ಜನ ವೈದ್ಯರಿದ್ದಾರೆ 2 29 37ರಿಂದ 40ನೇ ಪ್ರಶ್ನೆಗಳು ಕೊಟ್ಟಿರುವ ಸಮೀಕರಣವನ್ನು ಅರ್ಥಪೂರ್ಣ ಮಾಡಲು ಕೊಟ್ಟಿರುವ ಯಾವ ಚಿಹ್ನೆ ಘನವನ್ನು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ 37ನೇ ಪ್ರಶ್ನೆ ಇಲ್ಲಿ 30 ಸ್ಟಾರ್ 6 ಸ್ಟಾರ್ 3 ಸ್ಟಾರ್ 2 ಅಂತ ಇದೆ ಆ ಸ್ಟಾರ್ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಯಾವ ಚಿಹ್ನೆಗಳು ಬರ್ತವಂತ ಉತ್ತರವನ್ನು ಆಯ್ಕೆ ಮಾಡಬೇಕು 2ನೇದು ಡಿವೈಡೆಡ್ ಬೈ ಮೈನಸ್ ಈಸ್ ಈಕ್ವಲ್ ಟು 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 × ಪ್ಲಸ್ ಈಸ್ ಈಕ್ವಲ್ ಟು ಹಾಗೆ 39ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ 1 ಮೈನಸ್ ಡಿವೈಡೆಡ್ ಬೈ ಗ್ರೇಟರ್ ದೆನ್ ನೆಕ್ಸ್ಟ್ 40ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ 3 ಈಸ್ಕ್ವಲ್ ಟು 8 ಡಿವೈಡೆಡ್ ಬೈ 41ರಿಂದ 42ನೇ ಪ್ರಶ್ನೆಗಳು ಕೊಟ್ಟಿರುವ ಸಮೀಕರಣದಲ್ಲಿ ಯಾವ ಚಿಹ್ನೆಗಳು ಅಥವಾ ಸಂಖ್ಯೆಯನ್ನು ಅದಲು ಬದಲು ಮಾಡಿದಾಗ ಸಮೀಕರಣ ಸರಿಯಾಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಇಲ್ಲಿ 41ನೇ ಪ್ರಶ್ನೆ ನೀವು ನೋಡ್ಕೊಳ್ಬೋದು ಸೊ ಇದಕ್ಕೆ ಸರಿಯಾದ ಉತ್ತರ 7 ಮತ್ತು 12 42ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ 4 ಈಸ್ಕ್ವಲ್ ಟು ಮತ್ತು ಮೈನಸ್ ಪ್ರಶ್ನೆಗಳು 43ರಿಂದ 48 ಕೊಟ್ಟಿರುವ ಮಾತೃಕೆಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ ಅಥವಾ ಅಕ್ಷರವನ್ನು ಕಂಡುಹಿಡಿಯಿರಿ ಇಲ್ಲಿ 43ನೇ ಪ್ರಶ್ನೆ ನೀವು ಕ್ವಶನ್ ಮಾರ್ಕ್ ಇದೆ ಅಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ನೋಡಬೇಕು ಅದಕ್ಕೆ ಸರಿಯಾದ ಉತ್ತರ 1 8 ಹಾಗೆ 44ನೇ ಪ್ರಶ್ನೆ ನೋಡಿ ಕ್ವಶನ್ ಮಾರ್ಕ್ ಇರುವ ಸ್ಥಳದಲ್ಲಿ ಯಾವ ಅಕ್ಷರ ಬರುತ್ತೆ ಸರಿಯಾದ ಉತ್ತರ 3 D 45ನೇ ಪ್ರಶ್ನೆ ಕ್ವಶನ್ ಮಾರ್ಕ್ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಯಾವ ಅಕ್ಷರ ಬರುತ್ತೆ 2 H 46ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 48
ನಲವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 60, 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 100 100. 49ರಿಂದ 53 ಪ್ರಶ್ನೆಗಳು. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಗಮನವಿಟ್ಟು ಓದಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಕಂಡುಹಿಡಿಯಿರಿ. ಜಾನ್ ಉತ್ತರಕ್ಕೆ ಮುಖ ಮಾಡಿದ್ದಾನೆ. ಅವನು 40 ಮೀಟರ್ ನಡೆದ ನಂತರ ಎಡಕ್ಕೆ ತಿರುಗಿ 20 ಮೀಟರ್ ಕ್ರಮಿಸುತ್ತಾನೆ. ನಂತರ ಮತ್ತೊಮ್ಮೆ ಎಡಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ. ಅವನು ಈಗ ತನ್ನ ಮೂಲ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ? 4 20 ಮೀಟರ್. ಎ ಮತ್ತು ಬಿ ಸಹೋದರಿಯರು. ಸಿ ಯು ಬಿನ ಬಿನ ತಾಯಿ. ಎ ಮತ್ತು ಬಿ ಸಹೋದರಿಯರು. ಸಿ ಯು ಬಿನ ತಾಯಿ. ಡಿ ಯು ಸಿನ ತಂದೆ. ಇ ಯು ಡಿನ ತಾಯಿ. ಎ ಯು ಡಿಗೆ ಏನಾಗಬೇಕು? 4 ಮೊಮ್ಮಗಳು. 1 ಆಂಬ್ಯುಲೆನ್ಸ್ 5 ಕಿಲೋಮೀಟರ್ ದೂರವಿರುವ ಅಪಘಾತ ನಡೆದ ಸ್ಥಳಕ್ಕೆ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ತಲುಪುತ್ತದೆ. ಅದು ಆ ಸ್ಥಳವನ್ನು ತಲುಪಲು ತೆಗೆದುಕೊಂಡ ಸಮಯ? 2 7.5 ನಿಮಿಷಗಳು. ಆಗ್ನೇಯ ದಿಕ್ಕು ಪೂರ್ವ, ಈಶಾನ್ಯ ದಿಕ್ಕು ಉತ್ತರ, ನೈಋತ್ಯ ದಿಕ್ಕು ದಕ್ಷಿಣ, ಆದರೆ ಪಶ್ಚಿಮ ದಿಕ್ಕು ಯಾವುದು? ವಾಯುವ್ಯ. ರವಿಯು ಅವನ ತರಗತಿಯಲ್ಲಿ ಆರಂಭದಿಂದ 18ನೇ ಸ್ಥಾನದಲ್ಲಿ ಮತ್ತು ಕೊನೆಯಿಂದ 58ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಹಾಗಾದರೆ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 3 75. ಐವತ್ನಾಲ್ಕರಿಂದ 57ನೇ ಪ್ರಶ್ನೆಗಳು. ಕೆಳಗೆ ಕೊಟ್ಟಿರುವ ಚಿತ್ರಗಳಲ್ಲಿ ಸೂಚಿತ ಜ್ಯಾಮಿತೀಯ ಆಕೃತಿಗಳ ಸಂಖ್ಯೆಯನ್ನು ಕಂಡುಹಿಡಿದು ಉತ್ತರವನ್ನು ಗುರುತಿಸಿ. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ? 2 10 ತ್ರಿಭುಜಗಳು. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಸಮಾಂತರ ಚತುರ್ಭುಜಗಳಿವೆ? 3 8. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಚೌಕಗಳಿವೆ? 1 6. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಅರ್ಧವೃತ್ತಗಳಿವೆ? 1 12. ಪ್ರಶ್ನೆಗಳು 58ರಿಂದ 62. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಪದವನ್ನು ಸಾಂಕೇತಿಕ ಭಾಷೆಯಲ್ಲಿ ಬರೆಯಲಾಗಿದೆ. ಪ್ರತಿ ಪ್ರಶ್ನೆಯಲ್ಲಿ ನೀಡಿರುವ ಪದವನ್ನು ಅದೇ ಸಾಂಕೇತಿಕ ಭಾಷೆಯಲ್ಲಿ ಹೇಗೆ ಬರೆಯಬಹುದೆಂಬುದನ್ನು ಕಂಡುಹಿಡಿದು ಪರ್ಯಾಯಗಳಲ್ಲಿ ಗುರುತಿಸಿ. MADE ಎಂಬ ಪದವನ್ನು REGG ಎಂದು ಸಾಂಕೇತೀಕರಿಸಿದರೆ IRON ಎಂಬ ಪದವನ್ನು ಹೀಗೆ ಬರೆಯಬಹುದು. 3 NVRP ಅಂತ ಬರೀಬೋದು. 59ನೇ ಪ್ರಶ್ನೆ. ಫ್ಯೂಚರ್ ಎಂಬ ಪದವನ್ನು TUFURU ಎಂದು ಸಂಕೇತೀಕರಿಸಿದರೆ ಬ್ರೈಟ್ ಎಂಬ ಪದವನ್ನು ಹೀಗೆ ಬರೆಯಬಹುದು. 2 IRBTHG. FAMOUS ಎಂಬ ಪದವನ್ನು 75 ಎಂದು ಸಂಕೇತೀಕರಿಸಿದರೆ PERSON ಎಂಬ ಪದವನ್ನು ಹೀಗೆ ಬರೆಯಬಹುದು. 4 87. ANSWER ಎಂಬ ಪದವನ್ನು NAFJRE ಎಂದು ಸಂಕೇತೀಕರಿಸಿದರೆ ONLINE ಎಂಬ ಪದವನ್ನು ಹೀಗೆ ಬರೆಯಬಹುದು. 1 BAYVAAR. COMPANY ಎಂಬ ಪದವನ್ನು XLNKZMB ಎಂದು ಸಂಕೇತೀಕರಿಸಿದರೆ HANDSET ಎಂಬ ಪದವನ್ನು ಹೀಗೆ ಬರೆಯಬಹುದು. 2 SZMWHVG ಅಂತ ಬರೀಬೋದು. 63ರಿಂದ 65ನೇ ಪ್ರಶ್ನೆಗಳು. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳಲ್ಲಿರುವ ಸಂಖ್ಯೆಗಳು ಹೊಂದಿರುವ ಸಂಬಂಧವನ್ನು ಸೂಚಿಸುತ್ತದೆ. ಈ ಸಂಬಂಧವನ್ನು ಗುರುತಿಸಿ ಚಿತ್ರಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 5. 64ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 4 25. 65ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 1 0. 66ರಿಂದ 69. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಆಕೃತಿಯ ಒಂದು ಭಾಗ ಅಪೂರ್ಣವಾಗಿದೆ. ಅದನ್ನು ಪ್ರತಿಯೊಂದು ಪ್ರಶ್ನೆಯ ಕೆಳಗೆ ಕೊಟ್ಟಿರುವ 4 ಪರ್ಯಾಯಗಳಿಂದ ಗುರುತಿಸಿ. 66ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚಿತ್ರ 2. ಹಾಗೆ 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚಿತ್ರ 1. ಒಂದೇ ಚಿತ್ರ ಇದೆಲ್ಲ. ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್.
68ನೇ ಚಿತ್ರ. ಇದಕ್ಕೆ ಸರಿಯಾದ ಉತ್ತರ 2. ಹಾಗೆ 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3ನೇ ಚಿತ್ರ. ನೀವು ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಬಹುದು. 70ರಿಂದ 77ನೇ ಪ್ರಶ್ನೆಗಳು. ಕೊಟ್ಟಿರುವ ಪ್ರಶ್ನೆಗಳಲ್ಲಿ ರೇಖೆಗಳ ಮೇಲ್ಭಾಗ ಅಥವಾ ಎಡಭಾಗದಲ್ಲಿರುವ ಚಿತ್ರ ಅಥವಾ ಪದಗಳ ದರ್ಪಣ ಪ್ರತಿಬಿಂಬಗಳನ್ನು ಬಲಭಾಗದಲ್ಲಿ ಕೊಡಲಾಗಿದೆ. ಈ ಎಡಭಾಗದಲ್ಲಿರುವ ಪ್ರತಿ ಚಿತ್ರ ಅಥವಾ ಪದದ ಸರಿಯಾದ ಪ್ರತಿಬಿಂಬವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಕಂಡುಹಿಡಿಯಿರಿ. ಇದಕ್ಕೆ ಸರಿಯಾದ ಉತ್ತರ 4. ಫೋರ್ತ್ ಒನ್ ಈಸ್ ರೈಟ್ ಆನ್ಸರ್. 71ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 3. ಥರ್ಡ್ ಒನ್ ಈಸ್ ರೈಟ್ ಆನ್ಸರ್. 72ನೇ ಪ್ರಶ್ನೆ. ಇದಕ್ಕೆ ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್, ಮೊದಲನೇ ಉತ್ತರ ಸರಿಯಾಗಿದೆ. 73ರಿಂದ 76ನೇ ಪ್ರಶ್ನೆಗಳು. ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಒಂದು ಕಾಗದದ ಹಾಳೆಯನ್ನು ಮಡಿಸಿ ರಂಧ್ರ ಮಾಡಿರುವುದನ್ನು ಚಿತ್ರಗಳ ಮೂಲಕ ತೋರಿಸಿದೆ. ಪುನಃ ಹಾಳೆಯನ್ನು ಬಿಡಿಸಿದಾಗ ಅದು ಹೇಗೆ ಕಾಣುತ್ತದೆ ಎಂಬುದನ್ನು 4 ಪರ್ಯಾಯಗಳಿಂದ ಆಯ್ಕೆ ಮಾಡಿ. 73ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 1. ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್. 74ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 3. ಥರ್ಡ್ ಒನ್ ಈಸ್ ರೈಟ್ ಆನ್ಸರ್. 75ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 2. ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್. 76ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 4. 77ರಿಂದ 81 ಪ್ರಶ್ನೆಗಳು. ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳ ಶ್ರೇಣಿಯನ್ನು ಕೊಡಲಾಗಿದೆ. ಇದು ಪೂರ್ಣ ಶ್ರೇಣಿಯಲ್ಲ. ಪ್ರತಿ ಪ್ರಶ್ನೆಯಲ್ಲಿ ಶ್ರೇಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ 4 ಪರ್ಯಾಯಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ. 77ನೇ ಪ್ರಶ್ನೆಗೆ ಕ್ವಶನ್ ಮಾರ್ಕ್ ಇರತಕ್ಕಂಥ ಒಂದು ಸ್ಥಳದಲ್ಲಿ ಯಾವ ಚಿತ್ರ ಬರುತ್ತೆ ಅಂತ ಹೇಳಬೇಕು. 4ನೇ ಚಿತ್ರ. ಫೋರ್ತ್ ಒನ್ ಈಸ್ ರೈಟ್ ಆನ್ಸರ್. 78ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಸೆಕೆಂಡ್ ಒನ್. ಸೆಕೆಂಡ್ ಒನ್ ಆಪ್ಷನ್ ಈಸ್ ರೈಟ್ ಆನ್ಸರ್. 79ನೇ ಪ್ರಶ್ನೆ. ಇದಕ್ಕೆ ಕ್ವಶನ್ ಮಾರ್ಕ್ ಇರತಕ್ಕಂಥ ಒಂದು ಸ್ಥಳದಲ್ಲಿ ಬರ್ತಕ್ಕಂಥ ಚಿತ್ರ ಯಾವುದು ಅಂದರೆ ಫೋರ್ತ್ ಒನ್, 4ನೇ ಚಿತ್ರ ಸರಿಯಾಗಿದೆ. 80ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 2. ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್. 81ನೇ ಪ್ರಶ್ನೆ. ಇದಕ್ಕೆ 3ನೇ ಚಿತ್ರ ಸರಿಯಾಗಿದೆ. 82ರಿಂದ 86. ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಯಲ್ಲೂ ಮೊದಲಿನ 2 ಆಕೃತಿಗಳಿಗೆ ಸಂಬಂಧವಿದೆ. ಇದೇ ಸಂಬಂಧವು 2ನೇ ವರ್ಗದ 2 ಆಕೃತಿಗಳಲ್ಲಿದೆ. ಒಂದನ್ನು ಕೊಟ್ಟಿರುವುದಿಲ್ಲ. ಪ್ರತಿಯೊಂದು ಪ್ರಶ್ನೆಯ ಕೆಳಗೆ ಕೊಟ್ಟಿರುವ 4 ಪರ್ಯಾಯಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ. ಕ್ವಶನ್ ಮಾರ್ಕ್ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಯಾವ ಚಿತ್ರ ಬರುತ್ತೆ ಅಂತ ಹೇಳಬೇಕು. ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್. 83ನೇ ಪ್ರಶ್ನೆ. ಇದಕ್ಕೆ 4ನೇ ಚಿತ್ರ ಸರಿಯಾದ ಚಿತ್ರ. 84ನೇ ಪ್ರಶ್ನೆ. ಇದಕ್ಕೆ ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್. 85ನೇ ಪ್ರಶ್ನೆ. ಇದಕ್ಕೆ ಸೆಕೆಂಡ್ ಒನ್ನು ರೈಟ್ ಆನ್ಸರ್. 86ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 3. ಥರ್ಡ್ ಒನ್ ಈಸ್ ರೈಟ್ ಆನ್ಸರ್. 87ರಿಂದ 90. ಚಿತ್ರದಲ್ಲಿರುವಂತೆ ಇರುವ ಒಂದು ಕಾಗದದ ಹಾಳೆಯನ್ನು ಮಡಿಸಿದಾಗ ಘನಾಕೃತಿ ಉಂಟಾಗುತ್ತದೆ. 4 ಆಯ್ಕೆಗಳಲ್ಲಿ ಅಭಿಮುಖ ಜೋಡಿ ಮುಖಗಳನ್ನು ಹೊಂದಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 87ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4. ADCFBE. 87ನೇ ಪ್ರಶ್ನೆ. ಸರಿ, 87ನೇ ಪ್ರಶ್ನೆ. ಫೋರ್ತ್ ಒನ್ ಈಸ್ ರೈಟ್ ಆನ್ಸರ್. ಈಗ ನೆಕ್ಸ್ಟ್ 88ನೇ ಪ್ರಶ್ನೆ. 88ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಥರ್ಡ್ ಒನ್, 3ನೇ ಆನ್ಸರ್ ಸರಿಯಾಗಿದೆ. 89ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 1. 7 3 4 5 9 2. 90ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 4. ಈ ವಿಡಿಯೋದಲ್ಲಿ 2016ರಲ್ಲಿ ನಡೆದ NNMS ಪರೀಕ್ಷೆಯ ಮೊದಲ ಪತ್ರಿಕೆಯ ಪ್ರಶ್ನೆಗಳನ್ನು ಅದರ ಕೀ ಉತ್ತರಗಳೊಂದಿಗೆ ನೋಡಲಾಗಿದೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಹಾಗೆ 8ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋದ ಉಪಯುಕ್ತವನ್ನು ಪಡೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.